ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಾನು ಊರ್ ಕಡೆ ಹೊಂಟಿದಾಗ ರಾಮನಗರದಲ್ಲಿ ಒಂದು ಒಳ್ಳೆ ಟಿಫನ್ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವ್ದಪ್ಪ ಅಂದ್ರೆ ಎಸ್ ಬಿ ಟಿಫನ್ ಸೆಂಟರ್. ಇದು ಸುಮಾರು 20 ವರ್ಷ ಆಗಿದೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂತ ಹೇಳ್ಬೋದು. ಕೇವಲ 30 ರೂಪಾಯಿಗೆ ಹೊಟ್ಟೆ ತುಂಬಾ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾ ಇದಾರಂತೆ. ಹೋಗಿ ಓನರ್ನ ಮಾತಾಡ್ಸೋಣ, ಜೊತೆಗೆ ಅವ್ರ ಫುಡ್ ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೇ ನಮ್ಮ ಫುಡ್ಡಿ ಕನ್ನಡಿಗ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹೋಗಿ ಇವರ ತಿಂಡಿನ ಟ್ರೈ ಮಾಡೋಣ. ನಮ್ಮ ಫಸ್ಟ್ ಐಟಮ್ ತಗೊಂಡಿದೀವಿ, ಇಡ್ಲಿ ವಡೆ ಜೊತೆಗೆ ಕೆಂಪು ಚಟ್ನಿ, ಬಿಳಿ ಚಟ್ನಿ ಜೊತೆಗೆ ಸಾಗು ಕೊಟ್ಟಿದ್ದಾರೆ. ಟ್ರೈ ಮಾಡೋಣ ಇಡ್ಲಿ ನಂಗೆ. ಓಹೋಹೋ, ಅದು ಹೆವಿ ಸಾಫ್ಟ್ ಅನ್ಸಲ್ಲ ನಿಮಗೆ? ಅದನ್ನ ಕೆಂಪು ಚಟ್ನಿ ಜೊತೆ ಹಾಕ್ಕೊಂಡು. ಆಹಾ, ಕೆಂಪು ಚಟ್ನಿ ಜೊತೆಗೆ ಇಡ್ಲಿ ಹಾಕ್ಕೊಂಡು ತಿಂದರೆ ನಿಮಗೆ ಹುಳಿ ಟೇಸ್ಟ್ ಕೊಡುತ್ತೆ, ನಾರ್ಮಲ್ ಫ್ಲೇವರ್ ಸಿಗಲ್ಲ. ನೋಡಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿತ್ತು, ತಿನ್ನಬೇಕಾದ್ರೂ ಅದು ಅಷ್ಟು ಸಖತ್ತಾಗಿದೆ. ಹುಳಿ ಫ್ಲೇವರ್ ಜೊತೆಗೆ ಇಡ್ಲಿನ ತಿಂತಾ ಇದ್ರೆ. ನೆಕ್ಸ್ಟು ಬಿಳಿ ಚಟ್ನಿ. ಡೀಸೆಂಟ್ ಆಗಿದೆ. ನಿಮಗೆ ಖಾರನೂ ಜಾಸ್ತಿ ಗೊತ್ತಾಗಲ್ಲ, ಸಿಂಪಲಾಗಿರುತ್ತೆ, ಹೆವಿ ಖಾರ ಅನ್ಸಲ್ಲ. ತಿನ್ನಬೇಕಾದ್ರೆ ಆ ಚಟ್ನಿ ಫ್ಲೇವರು ಮತ್ತು ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಫ್ಲೇವರು ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಮಜಾ ಕೊಡುತ್ತೆ. ಫೈನಲ್ ಆಗಿ ಸಾಗು ಜೊತೆ ಟ್ರೈ ಮಾಡೋಣ. ಮಜಾ ಇದೆ ಆ ಇಡ್ಲಿ ಜೊತೆಗೆ. ಆ ಸಾಗು ಫ್ಲೇವರು ಡಾಮಿನೆಂಟ್ ಅಂತಲೇ ಹೇಳ್ತೀನಿ. ಎರಡು ಚಟ್ನಿಗಿಂತ ಆ ಸಾಗುನೇ ಮಸ್ತಾಗಿದೆ. ಸಾಗುನ ಮೋಸ್ಟ್ ಪ್ರಾಬಬ್ಲಿ ಕೊಡೋದು ಎಲ್ಲರೂ ಇದಕ್ಕೆ ಕೊಡ್ತಾರೆ, ಪೂರಿ ಕೊಡ್ತಾರೆ, ಇಲ್ಲಾಂದರೆ ಚಪಾತಿ ಕೊಡ್ತಾರೆ. ಬಟ್ ಇವರು ಇಡ್ಲಿಗೆ ಕೊಟ್ಟಿದ್ದಾರೆ. ತಿನ್ನಬೇಕಾದ್ರೆ ಹೆವಿ ನಿಮಗೆ ಜಾಸ್ತಿ ಅನ್ಸಲ್ಲ, ಲೈಟಾಗಿರುತ್ತೆ. ಹೆವಿ ಅನ್ಸಲ್ಲ, ಹೆವಿ ಅಂದರೆ ಹೆವಿ ಮಸಾಲೆ ಅನ್ಸಲ್ಲ, ಲೈಟಾಗಿರುತ್ತೆ. ನೀವು ಚಟ್ನಿ ಜೊತೆ ಟ್ರೈ ಮಾಡ್ತಿರಲೋ ಗೊತ್ತಿಲ್ಲ, ಸಾಗು ಜೊತೆಗೊಂದು ಟ್ರೈ ಮಾಡಬೇಕು. ಎರಡನೇ ಐಟಮ್ ತೊಗೊಂಡಿದ್ದೀವಿ, ರೈಸ್ ಬಾತು, ಎರಡು ಚಟ್ನಿ. ಇದ್ರ ಕಾಸ್ಟ್ ಬಂದು 30 ರೂಪಾಯಿ, ಫುಲ್ ರೈಸ್ ಬಂದು 30 ರೂಪಾಯಿ. ಪ್ರತಿಯೊಂದು ಐಟಮ್ ಕೂಡ 30 ರೂಪಾಯಿ ಸೆಲ್ ಮಾಡ್ತಿದ್ದಾರೆ. ಒಂದು ಅರೌಂಡು 8-9 ಐಟಮ್ನ ಮಾಡ್ತಾ ಬರ್ತಾ ಇದ್ದಾರೆ. ದೋಸೆ, ಪೂರಿ, ಚಿತ್ರಾನ್ನ, ಪಲಾವು, ಪೊಂಗಲ್ಲು, ಮತ್ತು ಸುಮಾರು ಐಟಮ್ನ ಹತ್ತತ್ರ ಒಂದು 8-9 ಐಟಮ್ನ 30 ರೂಪಾಯಿ ಕೊಡ್ತಾ ಇದ್ದಾರೆ. ರೈಸ್ ಬಾತ್ನ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಅದೇ ಹೆವಿ ಮಸಾಲ ಅನ್ಸಲ್ಲ, ತಿನ್ನಬೇಕಾದ್ರೆ ಆ ಫೀಲ್ ಇದೆಯಲ್ಲ, ನಾನು ಪಲಾವ್ ತಿಂತಿದ್ದೀನಿ ಗುರು ಅನ್ನೋ ಫೀಲ್ ಇದೆಯಲ್ಲ, ಆ ಫೀಲ್ ಕೊಡ್ತಾ ಇದು. ಒಂದಷ್ಟು ಕಡೆ ನಾವು ಪಲಾವ್ ತಿಂದರೆ ಹೆವಿ ಮಸಾಲೆ, ಇದೇನು ಗುರು ಪಲಾವ್ ಇಲ್ಲ ಬಿರಿಯಾನಿ ಮಾಡಿಬಿಟ್ಟಿದ್ರು ಅಂತ ಅನ್ಸ್ಬಿಡ್ತು. ಅಂದರೆ ಬಿರಿಯಾನಿಗೆ ಹಾಕೋ ಥರ ಮಸಾಲ ಹೆವಿ ಹಾಕ್ಬಿಡ್ತಾರೆ. ಇಲ್ಲ ಆ ಥರ ಇಲ್ಲ, ಸಿಂಪಲಾಗಿದೆ, ತಿನ್ನಬೇಕಾದ್ರೆ ಹೆವಿ ಅನ್ಸಲ್ಲ. ಆ ಟೇಸ್ಟು, ಆ ಪಲಾವ್ ಅರೋಮ ಮಸ್ತಾಗಿದೆ. ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಈ ಕಡೆ ಬಂದರೆ ರಾಮನಗರ ಕಡೆ, ರಾಮನಗರಕ್ಕೆ ಇದು ಕೆಂಪೇಗೌಡ ಸರ್ಕಲ್ ಕಡೆ ಬಂದರೆ ಈ ಒಂದು ಸ್ಪಾಟ್ಗೆ ವಿಸಿಟ್ ಮಾಡಿ, ಇವರ ಪಲಾವನ್ನ ಮಿಸ್ ಮಾಡಿದೆ ಟ್ರೈ ಮಾಡಿ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನೂ ಎರಡನೇ ಐಟಮ್ನ ಅವ್ರನ್ನೇ ಕೇಳಿಬಿಟ್ಟು ಏನು ಕೊಡ್ತಾರೆ ಟ್ರೈ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಸರ್ ಉಮೇಶ್ ಅಂತ. ಎಸ್ ಬಿ ಟಿಫನ್ ಆ್ಯಂಡ್ ಚಾಟ್ಸ್ ಯಾವಾಗ ಶುರುವಾಗಿದ್ದು ಸರ್? ಸರ್ ಒಂದು 20 ವರ್ಷದಿಂದ ಶುರುವಾಗಿದ್ದು. ಓಕೆ. ಇಲ್ಲಿ ಬಂದು ಈ ಒಂದು ಸರ್ಕಲ್ನಲ್ಲಿ 14 ವರ್ಷದಿಂದ ಮಾಡ್ತಾ ಇದ್ದೀವಿ. ಮೊದಲು ಬೇರೆ ಕಡೆ ಮಾಡ್ತಾ ಇದ್ದೀವಿ, ಬೇರೆ ಕಡೆ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ಲೋಸ್ ಮಾಡ್ದೆ, ನಮಗೆ ಡಿಮ್ಯಾಂಡ್ ಇಲ್ಲಿ ಜಾಸ್ತಿ ಆಯಿತು. ಹಾಂ. ಮತ್ತೆ ವರ್ಕರ್ಸ್ ಪ್ರಾಬ್ಲಮ್ ಇರೋದ್ರಿಂದ ಒಂದೇ ಕಡೆ ಮಾಡೋಣ ಅಂತ ಅಂದ್ಬಿಟ್ಟು. ಓಕೆ, ಅದನ್ನ ಕ್ಲೋಸ್ ಮಾಡಿ ಇಲ್ಲೇ ಕಂಟಿನ್ಯೂಸ್ ಮಾಡ್ತಾ ಇದ್ದೀರಾ? ಓಕೆ. ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಒಂದು 7-8 ಐಟಮ್ ಸಿಗುತ್ತೆ. ಇಡ್ಲಿ, ಪೂರಿ, ದೋಸೆ, ಬೇಳೆಬಾತ್, ಚೌಚಾಬಾತ್. ಓಕೆ. ಮತ್ತೆ ದಿನಕ್ಕೆ ಒಂದೊಂದು ಪಲಾವು. ಹಾಂ. ಮತ್ತೆ ಪೂರಿ, ಚಿತ್ರಾನ್ನ ಎಲ್ಲ ಡೈಲಿ ಇರುತ್ತೆ, ಇಡ್ಲಿ ಎಲ್ಲ. ಓಕೆ. ದಿನಕ್ಕೆ ಒಂದೊಂದು ಥರ ಐಟಮ್ ಸಿಗುತ್ತೆ. ಏನು ಪ್ರೈಸ್ ಸರ್ ಕಾಸ್ಟ್? ಕಾಸ್ಟು ಯಾವುದೇ ತಗೊಳ್ಳಿ 30 ರೂಪಾಯಿ. ಬರೀ 30 ರೂಪಾಯಿ? 30 ರೂಪಾಯಿಗೆ ಎಲ್ಲ ಥರ ಐಟಮ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ವರ್ಗದ ಜನಕ್ಕೆ ಅನುಕೂಲ ಆಗುತ್ತೆ. ಓಕೆ. ಎಲ್ಲ ವರ್ಗದ ಜನನು ಬರ್ತಾರೆ. ಪಾರ್ಸಲ್ಸ್ ತುಂಬಾ ಇಟ್ಟಿದ್ದಾರೆ ಸರ್? ಹೇಗೆ ಸರ್? ಸಡನ್ಲಿ ಬರ್ತಾ ಇರ್ತಾರೆ, ಅರ್ಜೆಂಟ್. ಇಲ್ಲಿ ಫಾಸ್ಟ್ ಆಗಿ ಮೂವ್ ಆಗೋದೇ ಪಾರ್ಸಲ್. ಓಕೆ. ಯಾಕಂದ್ರೆ ಕೆಲವು ಕೆಲಸ ಕಾರ್ಯಗಳಿಗೆ ಹೋಗೋರೆಲ್ಲ ಅರ್ಜೆಂಟ್ ಬರ್ತಾರೆ, ಹಂಗ ಕಟ್ ರೆಡಿ ಮಾಡ್ಕೊಂಡಿದ್ದು ಬಂದ ತಕ್ಷಣ ಕೊಟ್ಬಿಡ್ತಾರೆ. ಮಿನಿಮಮ್ ಒಂದು 250 ಪಟ್ನ ರೆಡಿ ಇರ್ತದೆ, ರೆಡಿ ಇರ್ತದೆ. ಯಾರೇ ಬಂದು 50 100 ಕೇಳಿದ್ರು ಇಮಿಡಿಯೇಟ್ಲಿ ಹಾಕೊಡ್ತಾ ಇರ್ತೀವಿ, ಕಟ್ತಾ ಇರ್ತೀವಿ. ಹಾಗೆ ನಮ್ಮ ಕೊನೆಯ ಐಟಮ್ ತಗೊಂಡಿದ್ದೀವಿ, ಅದು ಓನರ್ ಸಜೆಸ್ಟ್ ಮಾಡಿರೋದು ಬಿಸಿ ಬೇಳೆ ಬಾತ್. ಮೊದಲು ಬಾತು, ಆಮೇಲೆ ಬಿಸಿ ಬೇಳೆ ಬಾತು. ಮೇಲೆ ಜಾಸ್ತಿ ಈ ಅವಲಕ್ಕಿನ ರೋಸ್ಟ್ ಮಾಡಿರ್ತಾರಲ್ಲ, ಎಣ್ಣೆಯಲ್ಲಿ ಕರೆದಿರ್ತಾರಲ್ಲ, ಅದನ್ನ ಹಾಕಿ ಕೊಟ್ಟಿದ್ದಾರೆ. ಎಲ್ಲ ಕಡೆ ಚೋಚ ಹಾಕ್ಕೊಡ್ತಾರೆ, ಇವರು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಹುಳಿ ಸಿಕ್ಕಾ ಬಟ್ಟೆ ಇದೆ. ಆ ಹುಳಿ ಫ್ಲೇವರ್ ಜೊತೆಗೆ ಮೇಲ್ಗಡೆ ಎಣ್ಣೆಲಿ ಕರೆದಿರುವಂಥ ಅವಲಕ್ಕಿನ ತಿಂತಾ ಇದ್ರೆ ಮಧ್ಯದಲ್ಲಿ ಸಿಗ್ತಾ ಇರುತ್ತಲ್ಲ ಮಜಾ ಅಂತ ಹೇಳ್ತೀನಿ.
ಇವಾಗ ಶುರುವಾಗಿ 20 ವರ್ಷ ಆಗಿದೆ. ಮೊದಲು ಬೇರೆ ಕಡೆ ಮಾಡ್ತಾಯಿದ್ರಂತೆ, ಅದನ್ನು ಕ್ಲೋಸ್ ಮಾಡಿ ಈ ಜಾಗದಲ್ಲಿ 14 ವರ್ಷದಿಂದ ರನ್ ಮಾಡ್ಕೊಂಬರ್ತಾಯಿದ್ದಾರೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ಕೆಂಪೇಗಡ ಸರ್ಕಲ್ಲು, ಅಂದರೆ ಬಸ್ ಸ್ಟಾಪ್ ಇದೆ ಬೆಂಗಳೂರು ಕಡೆಯಿಂದ ಬಂದರೆ ಬಸ್ ಸ್ಟಾಪ್ ಪಕ್ಕದಲ್ಲೇ ರೈಟ್ ಸೈಡ್ ಒಂದು ರೋಡ್ ಹೋಗುತ್ತೆ, ಆ ರೋಡಲ್ಲಿ ಒಂದು 200 ಮೀಟರ್ ಮುಂದೆ ಬಂದರೆ ಕೆಂಪೇಗೌಡ ಸರ್ಕಲ್ ಅಂತ ಇದೆ. ಆ ಸರ್ಕಲಲ್ಲಿ ಲೊಕೇಟ್ ಆಗಿದೆ. ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅವರೇ ಹೇಳಿದ್ರು 200-300 ಪಾರ್ಸಲ್ನ ಕಟ್ಟಿಟ್ಟಿದ್ದೀವಿ ಸರ್, ಯಾಕಂದರೆ ಜನ ಬರ್ತಾ ಇರ್ತಾರೆ, ಆ ಟೈಮಲ್ಲಿ ನಾವು ಪಾರ್ಸಲ್ ಕಟ್ಟೋಕ್ಕಾಗಲ್ಲ ಅಂತ ಹೇಳಿದರು. ಜನ ಸಿಕ್ಕಾಪಟ್ಟೆ ಬಂದಿದ್ದಾರೆ. ಇವತ್ತು ಸ್ವಲ್ಪ ಕಮ್ಮಿ, ಡೈಲಿ ಇನ್ನೂ ಬರ್ತಾರಂತೆ. ಇಲ್ಲಿನ ಲೋಕಲ್ ಒಬ್ಬರು ಹೇಳಿದ್ರು. ಟೇಸ್ಟ್ ಬಗ್ಗೆ ಹೇಳಿದರೆ ಇವರ ಪಲಾವು ಮಸ್ತ್ ಬಿಟ್ಟರೆ, ಬಿಸಿಬೇಳೆಬಾತು ಸಖತ್ತಾಗಿದೆ, ಫೈನಲಾಗಿ ಇಡ್ಲಿ, ಇನ್ನೂ ಸುಮಾರು ಐಟಮ್ ಸಿಗುತ್ತೆ. ನೀವು ಬಂದು ಯಾವ್ದು ಚೆನ್ನಾಗಿದೆ ಅಂತ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ತಿಳಿಸಿ. ಸೊ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಫುಡ್ಡಿ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇದೇ ಥರ ಫುಡ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.